ವಿಷಯ ಹೇಳ್ತೀನಿ ಯಾವುದೇ ಅರ್ಜಿ ಬರೆಯುವಾಗ ನೀವು ಒಂದು ಕೆಲವು ಅರ್ಜಿ ಬರೀತೀರಿ ಜಿಲ್ಲಾಧಿಕಾರಿಗಳಿಗೆ ಅಥವಾ ಇಂಥ ಒಬ್ಬ ಶಾಸಕರಿಗೆ ಅಥವಾ ಇಂಥ ಒಬ್ಬ ತಹಶೀಲ್ದಾರಿಗೆ ಮಾನ್ಯರೇ ಸೋಯೆಣ್ಸು ರಿಂದ ಸೋಯೆಣ್ಸು ಮಾನ್ಯರೇ ನಮಗೆ ಹೀಗೀಗೆ ಆಗಬೇಕಿತ್ತು ಹೀಗೀಗೆ ಆಗಿಲ್ಲ ದಯವಿಟ್ಟು ತಾವು ಕೃಪೆ ತೋರಿ ಕರುಣಾಮಯಿಗಳಾದ ತಾವು ಕೃಪೆ ತೋರಿ ಈ ಕೆಲಸವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಎಂಥದ್ರಿ ಇದು ಭಿಕ್ಷೆ ಬೇಡುವುದಕ್ಕೆ ಹೇಳೋದು ನಾನು ಮೊನ್ನೆ ನೋಡಿ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಆಯಿತು ಒಂದು ಎಸ್ ಪಿ ಸಿಯದು ಸಭೆ ನಾವು ಕಳೆದ ಬಾರಿ ಅದು ಇನ್ಸಿಡೆಂಟ್ ಅಲ್ಲ ಒಳ್ಳೆಯದರಿಗೆ ಈ ಸಲ ಬಂದು ಈ ಬಾರಿ ಬಂದ ಜಿಲ್ಲಾಧಿಕಾರಿ ಚೆನ್ನಾಗಿದ್ದಾರೆ ಬರುವಾಗ ಅವರು ಮೂರುವರೆಗೆ ಪ್ರಾರಂಭ ಆಗಬೇಕಾದ ಸಭೆ ನಾಲ್ಕೂವರೆಗೆ ಆಯಿತು ನಾವು ಮೂರುವರೆಗೆ ಬಂದಿದ್ವಿ ಬರೋದು ಲೇಟ್ ಆಯ್ತು ಅವರು ನಾಲ್ಕೂವರೆಗೆ ಬಂದರು ಒಂದು ಗಂಟೆ ಲೇಟ್ ಆಗಿ ಬಂದರು ಎಲ್ಲ ಎದ್ದಿತ್ತು ನಾವು ಒಂದು ಎರಡು ಮೂರು ಜನ ಎದ್ದು ನಿಂತ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡ್ವಿ ನಾವು ಎದ್ದು ನಿಂತ್ಕೊಳ್ಳಿಲ್ಲ ಜನರಿಗೆ ಸ್ವಲ್ಪ ಇನ್ಸಲ್ಟ್ ಆಯ್ತು ಅಂತ ಸೀದಾ ಬಂದು ಯಾ ನಿಮ್ಮ ಹೆಸರೇನು ಏನು ಮಾಡ್ತಾಯಿದ್ರಿ ಕೇಳಿದ್ರು ನಾವು ಹೇಳ್ತು ನಾನು ನನ್ನ ಹೆಸರು ಹೇಗೆ ನಾನು ಹೇಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯು ಆರ್ ಗಿವಿಂಗ್ ರೆಸ್ಪೆಕ್ಟ್ ನಾಟ್ ಫಾರ್ ಮೀ ಫಾರ್ ಮೈ ಚಾಯರ್ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಸರ್ ನಮ್ಮನೇಲಿ 400 ರೂಪಾಯಿ ಸಂಬಳಕ್ಕೆ ಅಡಿಕೆ ತೋಟ ಕೆಲಸಕ್ಕೆ ಬರ್ತಾರೆ ಸರ್ ಡೈಲಿ ಬರ್ತಾರೆ ಪ್ರತಿ ದಿವಸ ಅವ್ನು ಬಂದಾಗ ಎದ್ದಿತ್ಕೊಂಡು ಅವ್ರಿಗೆ ಸೆಲೆಕ್ಟ್ ಹಾಕೋದಿಲ್ಲ ಸರ್ ಅಂತ ಹೇಳ್ತೇನೆ ನಿಮ್ಗೆ 2 ಲಕ್ಷ ಸಂಬಳ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ ಯಾಕೆ ಹೇಳಿದೆ ಅಂತ ಹೇಳಿ ಗೊತ್ತಾ ನೋಡಿ ಈಗ ನಿಮ್ಮ ಮನೆಗೆ ಒಬ್ಬ ಇದು ಎಕ್ಸಾಂಪಲ್ ನಿಮ್ಮ ಮನೆ ತೆಂಗಿನ ತೋಟಕ್ಕೆ ಅಡಿಕೆ ತೋಟಕ್ಕೆ ಒಬ್ಬ ಹೊಟ್ಟೆ ಪಾಡಿಗೆ 400 ರೂಪಾಯಿ 500 ರೂಪಾಯಿ ಸಂಬಳಕ್ಕೆ ಬರ್ತಾನೆ ಬೆಳಿಗ್ಗೆ ಅವ ಬರೋದು 9 ಗಂಟೆಗೆ 10 ನಿಮಿಷ ಲೇಟ್ ಆದರೆ ನೀವು ನೋಡ್ತೀರಿ ನೋಡಿ ಇಷ್ಟು ಲೇಟ್ ಆದ ಮತ್ತೆ ಬರ್ತೇನೆ ಲೇಟ್ ನನ್ನ ಕಾರಣ ಪಕ್ಕ ಬೇಗ ಪೋಪೆ ಅಂತೇಳಿ ಹೆಂಡತಿ ಹತ್ರ ಹೇಳ್ತೀರಿ ಅವ ಬಂದು ಎಲ್ಲಾದರೂ ಚಾ ತಿಂಡಿ ತಿಂದು ಕೆಲಸ ಮಾಡಿ ಎಲ್ಲಾದರೂ ಬಿ ಡಿ ಸೇಲಿಕ್ಕೆ ಮೊಬೈಲ್ ತಿರು ಮಾಡೋದಾದ್ರೆ ಬಿ ಡಿ ಸೇರಂಗಿಲ್ವನ ಕೆಲಸ ಮಾಡೋದಿಲ್ವಾ ಅಂತ ಹೇಳಿ ಎಷ್ಟು ತೆಂಗಿನ ಅವನಿಗೆ 400 ರೂಪಾಯಿ 500 ರೂಪಾಯಿ ಸಂಜೆ ಕೊಡುವಾಗ ಎಷ್ಟು ಕೆಲಸ ಮಾಡಿದಾನೆ ಅಳತೆ ತೂಕ ಮಾಡಿ ಕೆಲಸ ಸರಿ ಮಾಡಲಿಲ್ಲ ಅಂತೇಳಿ ಹೇಳಿ ಜೋರು ಮಾಡ್ತಾ ಇರ್ತೀರಿ ನೀವು ಟಿ ವಿ ನೋಡ್ತಾ ಕೂತ್ಕೊಳ್ಳೋದಿಲ್ಲ ಅವನಿಗೆ 400 ರೂಪಾಯಿ ಸಂಬಳಕ್ಕೆ ಕೊಟ್ಟು ಅಲ್ವಾ ಅದೇ ನೋಡಿ ಒಬ್ಬ ಡಿ ಸಿಗೆ 2 ಲಕ್ಷ ಸಂಬಳ ಕೊಡ್ತೀರಿ ಒಬ್ಬ ಎಂ ಪಿಗೆ ತಿಂಗಳಿಗೆ ನೀವು 7 ಲಕ್ಷದಿಂದ 9 ಲಕ್ಷ ಖರ್ಚು ಮಾಡ್ತೀರಿ ಒಬ್ಬ ಎಮ್ ಎಲ್ ಎಗೆ 5 ರಿಂದ 6 ಲಕ್ಷ ಖರ್ಚು ಮಾಡ್ತೀರಿ ಇವರೆಲ್ಲ ನಿಮ್ಮ ಕೆಲಸದವರು ಯಾರು ನಿಮ್ಮ ದೇ ಆರ್ ಆಲ್ ಸರ್ವೆಂಟ್ಸ್ ನಿಮ್ಮ ಅಡಿಕೆ ತೋಟಕ್ಕೆ ಕೆಲಸಕ್ಕೆ ಬಂದಾಗಿ ಇವರೆಲ್ಲ ನಿಮ್ಮ ಕೆಲಸದವರು ನೀವು 2 ಲಕ್ಷ 400 ರೂಪಾಯಿ ಸಂಬಳ ಕೊಟ್ಟವನಿಗೆ ದಿವಸಕ್ಕೆ 4 ಸತಿ ಹೋಗಿ 10 ಸರಿ ಹೋಗಿ ನೋಡ್ತೀರಿ ಕೆಲಸ ಮಾಡಿದ್ನ ಇಲ್ವ ಅಂತ ನಿಮ್ಮ ಡಿ ಸಿಗಳು ಎಸ್ ಪಿಗಳು ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ಕೆಲಸ ಮಾಡಿದ್ರೆ ಇಲ್ವ ಅಂತ ಯಾವತ್ತಾದರೂ ನೀವು ನೋಡಿದ್ದೀರಾ ಅವರಿಗೆ ಮತ್ತೆ ನೀವು ಕರುಣಾನುಮಯಿಗಳಾದ ತಾವು ದಯವಿಟ್ಟು ಕೃಪೆ ತೋರಿ ಎಂತ ಕೇಳೋದು ನಾನಿದು ಅದನ್ನು ಸ್ಟಾಪ್ ಮಾಡಿ ಗಳು ಎಲ್ಲ ಸೇರಿಸ್ಬೇಡಿ ಒಬ್ಬನೇ ಇರಿಗೆ ಜಿಲ್ಲಾಧಿಕಾರಿ ಇರಿಗೆ ತಹಶೀಲ್ದಾರ್ ಇರಿಗೆ ಒಬ್ಬನೇ ಗಳು ಮಾನ್ಯರೇ ಅದೆಂತ ಬೇಡ ಅವ್ರಿಗಿಂತ ನೀವು ಸುಪ್ರೀಂ ತಿಳ್ಕೊಳ್ಳಿ ಇಂಡಿವಿಜುವಲ್ ಪೀಪಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯು ಆರ್ ದಿ ಟ್ಯಾಕ್ಸ್ ಪೇಯರ್ಸ್ ಪೀಪಲ್ ಯು ಆರ್ ದಿ ಸುಪ್ರೀಂ ಇನ್ ಡೆಮೋಕ್ರಸಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಬೇಸಿಕ್ ಯಾಕೆ ಹೇಳ್ತೇನೆ ಹೇಳಿದರೆ ನಾನು ಕೆಲವು ಕಡೆ ಸ್ಪೀಚ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗ್ತೀನಿ ಇನ್ನೂ ಕೂಡ ಅಡ್ಮಿನಿಸ್ಟ್ರೇಷನ್ ಅಂದರೆ ಹೇಗೆ ಜನ ಅಂತ ಅರ್ಥ ಮಾಡ್ಕೊಂಡಿಲ್ಲ ನೋಡಿ ಇವತ್ತು ನಮ್ಮ ಭಾರತದಲ್ಲಿ ಯಾವ ಸರ್ಕಾರ ಆಳ್ವಿಕೆಯಲ್ಲಿದೆ ಯಾರು ಹೇಳ್ಬೋದಾ ಕೇಂದ್ರದಲ್ಲಿ ಯಾವ ಸರ್ಕಾರ ಆಳ್ವಿಕೆ ಮಾಡ್ತಾ ಉಂಟೀಗ ಹಾಂ ಬಿ ಜೆ ಪಿ ಹಾಂ ಎನ್ ಡಿ ಎ ಕಾರ್ಪೊರೇಟ್ ಕರ್ನಾಟಕದಲ್ಲಿ ನೋಡಿ ನಾನು ಹೈಯೆಸ್ಟ್ ಕಾಲ ಕಾಲೇಜು ಸಭೆ ಸಮಾರಂಭಕ್ಕೆ ಹೋಗ್ತೇನೆ ಕರ್ನಾಟಕದಲ್ಲಿ ಆವಾಗ ಹೇಳೋದು ಜೆ ಡಿ ಎಸ್ ಮಿಶ್ರ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಅಂತ ರಾಂಗ್ ಇಲ್ಲೇ ನಾವು ಎಡವಿ ಬಿದ್ದಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮನ್ನು ಆಳ್ತಾ ಇರುವಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಸರ್ಕಾರ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮನ್ನು ಆಳ್ತಾ ಇರೋದು ಈ ಇಂಡಿಯನ್ ಗೌರ್ಮೆಂಟ್ ಭಾರತ ಸರ್ಕಾರ ಕರ್ನಾಟಕದ್ದು ಕರ್ನಾಟಕ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಇವರುಗಳೆಲ್ಲ ಸರ್ಕಾರ ಅಲ್ಲ ಇವರೆಲ್ಲ ನಿಮ್ಮನ್ನು ನಮ್ಮನ್ನು ಮಂಗ ಮಾಡಿದ್ದು ಕಾಂಗ್ರೆಸ್ ಆಳ್ವಿಕೆ ಮಾಡುವಾಗ ಬಿ ಜೆ ಪಿ ಹೇಳಿದ್ದು ಬರುವ ಸತ್ತರೆ ನಮ್ಮ ಸರ್ಕಾರ ಬರಲಿ ಆವಾಗ ಕಲಿಸ್ತೇವೆ ಅಂತ ಬಿ ಜೆ ಪಿ ಆಳ್ವಾಗ ಕಾಂಗ್ರೆಸ್ ಹೇಳೋದು ಈ ಸರ್ಕಾರ ಸರಿ ಇಲ್ಲ ನಾವು ನಮ್ಮ ಸರ್ಕಾರ ಬರಲಿ ಅಂತ ಈ ಹೆಬ್ಬೆಟ್ಟು ಹಾಕುವರಲ್ಲ ಇವರು ಸರ್ಕಾರ ನಡೆಸಲಿಕ್ಕೆ ಹೋದರೆ ಇವರಿಗೆ ಸರ್ಕಾರ ಏನದು ಗೊತ್ತಿಲ್ಲದಿದ್ರೆ ಮತ್ತೆ ಇವರನ್ನು ಆರಿಸಿ ಕಳಿಸಿದ ನಾವು ಜನಗಳು ಮತ್ತು ನಾವು ಏನು ತಿಳ್ಕೊಳ್ಬೋದು ಹೇಳಿ ಈ ಈ ಸಭೆ ಉಂಟಲ್ಲ ಸಭೆ ನಡೀತಕ್ಕಂಥ ಈ ಹಾಲ್ ಇದೆಯಲ್ಲ ಇದು ಯಾರ ಹೆಸರಲ್ಲಿ ಇದೆ ರಿಜಿಸ್ಟರ್ ಆಗಿದೆ ಈ ಜಾಗ ಸೈನಿಕರದಲ್ಲ ರಾಜ್ಯಪಾಲರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ನಿಮ್ಮ ಮನೆ ಯಾವುದು ನಿಮ್ಮ ಹೆಸರಲ್ಲಿಲ್ಲ ರಾಜ್ಯಪಾಲರ ಹೆಸರಲ್ಲಿ ಭೂಮಿ ರಿಜಿಸ್ಟರ್ ಆಗಿರೋದು ನೀವು ಅದಕ್ಕೆ ತೆರಿಗೆ ಕಟ್ತಾ ಇರೋದು ಯಾಕೆ ಹೇಳಿ ನೀವು ರೆಂಟಲ್ಲಿ ಇದ್ದೀರಿ ಅಷ್ಟೇ ಎದ್ದು ಹೋಗಿ ಅಂದರೆ ಹೇಳಬೇಕು ನೀವು ದೇಶದ ಆಸ್ತಿ ಎಲ್ಲ ರಾಷ್ಟ್ರಪತಿ ಹೆಸರಲ್ಲಿದೆ ರಾಷ್ಟ್ರಪತಿಯೇ ಸರ್ಕಾರ ರಾಜ್ಯಪಾಲರೇ ನಮ್ಮ ಸರ್ಕಾರ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ನಿಮ್ಮ ಮನೆಯಲ್ಲಿ ಮೋರಿ ಚರಂಡಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಲಿಕ್ಕೆ ಬರ್ಲಿಕ್ಕೆ ಪುರುಸೋತಿಲ್ಲ ಅದಕ್ಕಾಗಿ ಅವರು ಡಿ ಸಿಗಳು ಎಸ್ ಪಿಗಳು ತಹಶೀಲ್ದಾರು ಇವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಅವ್ರ ಸರ್ಕಾರ
ಆ ಸರ್ಕಾರದ ಜೊತೆ ಜನರು ನೇರ ದಿವಸ ಹೋಗಿ ಕೂತ್ಕೊಂಡು ನಮ್ಮ ಮನೆಯಲ್ಲಿ ರಸ್ತೆ ಹೊಂಡ ಬಿದ್ದಿದೆ, ಕರೆಂಟ್ ಇಲ್ಲ, ನೀರಿಲ್ಲ ಅಂತ ನಿಮ್ಮ ಜನಗಳಿಗೆಲ್ಲ ಹೋಗಿ ಡೈಲಿ ಹೋಗಿ ತಹಸೀಲ್ದಾರ್ ಹತ್ರ ಅಥವಾ ಡಿ ಸಿಗಳ ಹತ್ರ, ಎಸ್ ಪಿಗಳ ಹತ್ರ ಅಥವಾ ಚೀಫ್ ಸೆಕ್ರೆಟರಿ ಹತ್ರ ಹೋಗ್ಲಿಕ್ಕೆ ಪುರ್ಸೋತಿಲ್ಲ ಅಂತೇಳಿ.